ಸ್ನೇಹಿತರೇ, ಲಾ ಪಾಯಿಂಟ್ಗೆ ಸ್ವಾಗತ. ನಾನು ಈ ದಿನ ನಿಮ್ಮ ಮುಂದೆ ತರ್ತಾ ಇರೋಂಥ ವಿಚಾರ ಜಿ ಪಿ ಎ ಬಗ್ಗೆ. ಸಾಧಾರಣವಾಗಿ ಈ ಜಿ ಪಿ ಎ ಅನ್ನೋದು ಎರಡು ರೀತಿ ಎಕ್ಸಿಕ್ಯೂಟ್ ಆಗಿರುತ್ತೆ. ಒಂದು ಜಿ ಪಿ ಎ ಅನ್ನೋದು ನಮ್ಮ ಭಾರತದಲ್ಲೇ ಕೊಟ್ಟಿರುವಂಥದ್ದು, ಇನ್ನೊಂದು ಭಾರತದ ಹೊರಗಡೆ. ಹಾಗಾಗಿ ಕೆಲವು ಬಾರಿ ಮಕ್ಕಳು ಸಾಫ್ಟ್ವೇರ್ ಇಂಜಿನಿಯರ್ಸಿಗೆಲ್ಲ ಬಹಳ ಅದು ಸರ್ವೇ ಸಾಮಾನ್ಯ. ಅಮೇರಿಕದಲ್ಲಿರ್ತಾರೆ, ತಂದೆ ತಾಯಲ್ಲಿರ್ತಾರೆ, ಮಕ್ಕಳ ಹೆಸರಲ್ಲಿ ಪ್ರಾಪರ್ಟಿ ಇರುತ್ತೆ. ಹಾಗಿರುವಾಗ ಅವರು ಅಲ್ಲಿಂದ ಒಂದು ಜಿ ಪಿ ಎ ಕಳಿಸಿರ್ತಾರೆ. ಫಾರಿನಿಂದ ಜಿ ಪಿ ಎ ಆಗಿ ಬಂದಾಗ ನೀವು ಅದನ್ನು ಆ ಒಂದು ಪ್ರಾಪರ್ಟಿ ಯಾವ ಏರಿಯಾದಲ್ಲಿರುತ್ತೋ ಆ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಹತ್ರ ಹೋದಾಗ ಅದಕ್ಕೆ ಯಾವ ನಿಗದಿತ ಶುಲ್ಕ ಇರುತ್ತೋ, ಸಾಮಾನ್ಯವಾಗಿ ಕುಟುಂಬದಲ್ಲಿದ್ದರೆ ಕೇವಲ 200 ರೂಪಾಯಿ ಇದೆ, ಕುಟುಂಬದ ಹೊರಗಡೆ ಇದ್ದರೆ ಅದು ಯಾವ ರೀತಿ ಸ್ಟ್ಯಾಂಪ್ ಡ್ಯೂಟಿ ಇರುತ್ತೋ ಅದೇ ಅಷ್ಟೇ ಸ್ಟ್ಯಾಂಪ್ ಶುಲ್ಕವನ್ನು ಅವರು ತೆಗೆದುಕೊಳ್ತಾರೆ. ಅದನ್ನು ನೀವು ಕಟ್ಟಿದಾಗ ಆ ಒಂದು ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಅದರ ಮೇಲೆ ಒಂದು ಸೀಲನ್ನು ಹಾಕಿ ಅಡ್ಜುಡಿಕೇಷನ್ ಅಂತ ಮಾಡಿಕೊಡ್ತಾರೆ. ಅಂದರೆ ಇದು ಸ್ಟ್ಯಾಂಪ್ ಸಫರ್ ಆಗಿದೆ ಅಂತ. ಆ ರೀತಿ ಪಡೆದ ನಂತರನೇ ನೀವು ಆ ಜಿ ಪಿ ಎ ಮೂಲಕ ಆಸ್ತಿ ಖರೀದಿ ಅಥವಾ ಮಾರಾಟ ಸಾಧ್ಯ ಆಗುತ್ತೆ. ಅದೇ ರೀತಿ ಅವರ ಮಕ್ಕಳಿಗೆ ಅಮೇರಿಕಾದಲ್ಲಿದ್ದರೆ ಈ ರೀತಿ ಒಂದು ಪ್ರಾಸೆಸ್ಸು, ಇಲ್ಲ ಅಂತಂದರೆ ಕರ್ನಾಟಕ ಬಿಟ್ಟು ಉದಾಹರಣೆಗೆ ದೆಹಲಿಯಲ್ಲಿ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ದೆಹಲಿಯಲ್ಲಿ ಇದ್ದಾಗ ಏನಾಗುತ್ತೆ, ಅಲ್ಲಿ ಅವರು ಸ್ಟ್ಯಾಂಪ್ ಪೇಪರ್ ಮೇಲೆ ಈ ಜಿ ಪಿ ಎ ಮಾಡಿ ಕಳಿಸಿದ್ರೆ ಸಾಕಾಗುತ್ತೆ ಸ್ನೇಹಿತರೆ, ಮತ್ತು ಅದನ್ನು ಅಡ್ಜುಡಿಕೇಷನ್ ಮಾಡೋವಂಥ ಅಗತ್ಯ ಇಲ್ಲ. ಯಾಕೆಂದರೆ ಈ ಸ್ಟ್ಯಾಂಪ್ ಡ್ಯೂಟಿ ಅನ್ನೋದು ನಮ್ಮ ಭಾರತದಲ್ಲಿ ಎಲ್ಲೇ ಸಫರ್ ಆಗಿದ್ದರೂ ಕೂಡ ನಾವು ಅದನ್ನು ಒಪ್ಕೋತೀವಿ. ಭಾರತದಿಂದ ಹೊರಗಡೆ ಆಗಿದಾಗ ಮಾತ್ರ ಅದನ್ನು ನಾವು ಒಪ್ಕೊಳ್ಳೋದಿಲ್ಲ, ಮತ್ತೆ ಅಡ್ಜುಡಿಕೇಷನ್ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಜಿ ಪಿ ಎ ಅನ್ನೋದು ನಾನು ಈ ಮುಂಚೆ ಹೇಳಿದಾಗಲೇ ಮಾರಾಟ ಮಾಡ್ತೀನಿ ಜಿ ಪಿ ಎ ಮೂಲಕ ಅಂದರೆ ಅದು ಕಂಪಲ್ಸರಿ ಸಬ್ ರಿಜಿಸ್ಟ್ರಾರ್ ಮುಂದೆ ರಿಜಿಸ್ಟರ್ ಆಗಿರಬೇಕು. ಆದರೆ ನೀವು ಜಿ ಪಿ ಎ ಮೂಲಕ ಆಸ್ತಿ ಖರೀದಿ ಮಾಡ್ತೀವಿ ಅಂತಂದರೆ ಅದು ಸಬ್ ರಿಜಿಸ್ಟ್ರಾರ್ ಮುಂದೆ ರಿಜಿಸ್ಟರ್ ಆಗೋ ಅವಶ್ಯಕತೆ ಇಲ್ಲ. ಈವನ್ ನೋಟ್ರಿ ಮುಂದೆ ಆಗಿದ್ದರೆ ಕೂಡ ಸಾಕಾಗಿರುತ್ತೆ. ಇದೇ ರೀತಿ ಹಲವಾರು ಮುಖ್ಯ ಇಂಪಾರ್ಟೆಂಟ್ ವಿಚಾರಗಳನ್ನು ತೆಗೆದುಕೊಂಡು ನಾನು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ. ನಮಸ್ಕಾರ.